ನಮಸ್ಕಾರ ಎಲ್ಲರಿಗೂ. ರಾಗಗಳ ಪರಿಚಯ ಹಾಗೆ ಆ ರಾಗಾಧಾರಿತ ಗೀತೆಗಳ ಪರಿಚಯದ ಸರಣಿಗೆ ಉತ್ತಮವಾದ ಪ್ರತಿಕ್ರಿಯೆ ವೀಕ್ಷಕರಿಂದ ವ್ಯಕ್ತ ಆಗ್ತಾ ಇದೆ. ನನಗೆ ಬಹಳ ಖುಷಿಯಾಯಿತು. ಹಾಗೆಯೇ ವೀಕ್ಷಕರೇ ನನಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಈ ರಾಗ ಆಯ್ಕೆ ಮಾಡಿಕೊಳ್ಳಿ, ಈ ರಾಗದಲ್ಲಿರುವ ಜನಪ್ರಿಯ ಗೀತೆಗಳ ಪರಿಚಯ ಮಾಡಿಕೊಡಿ ಅಂತ ಹೇಳಿ. ಹಾಗೆ ನಾನು ಒಂದಾದಮೇಲೆ ಒಂದು ರಿಕ್ವೆಸ್ಟ್ನ ನೋಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ರಿಕ್ವೆಸ್ಟ್ ನನಗೆ ಒಂದು ಮೂರ್ನಾಲ್ಕು ಜನರಿಂದ ಬಂತು. ಏನು ಅಂದರೆ, ನೀವು ಕಟಪಯಾದಿ ಸೂತ್ರದ ಅನುಸಾರ ಈ ರಾಗ ಇಷ್ಟನೇ ಮೇಳಕರ್ತ ರಾಗ ಅಂತ ಹೇಳ್ತೀರಲ್ಲ, ಹೇಗೆ ಕಟಪಯಾದಿ ಸೂತ್ರ ಅಂದರೆ ಏನು ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತ ಹೇಳಿ ನನಗೆ ಬಹಳ ರಿಕ್ವೆಸ್ಟ್ಸ್ ಬಂತು. ಕಟಪಯಾದಿ ಸೂತ್ರ ನನಗೆ ತಿಳಿದಿರುವ ಮಟ್ಟಿಗೆ ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಈ ಒಂದು ಪುಟಾಣಿ ಎಪಿಸೋಡ್ನಲ್ಲಿ ಮಾಡ್ತಾ ಇದ್ದೇನೆ. ಎನ್ಕೋಡಿಂಗ್ ಪದ್ಧತಿ ಅಥವಾ ಎನ್ಕ್ರಿಪ್ಷನ್ ಅಂತ ನಾವೇನು ಹೇಳ್ತೀವಿ, ಈ ಪದ್ಧತಿ ಎಲ್ಲ ಪ್ರಪಂಚದಲ್ಲಿ ಎಲ್ಲ ದೇಶಗಳಿಗಿಂತ ಮುಂಚೆ ಭಾರತದಲ್ಲೇ ಬಂದಿದೆ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ, ನೀವು ಒಂದು ನಂಬರ್ನ ನೆನ್ಪಿಟ್ಕೊಳ್ಳೋದು ಸುಲಭನೋ ಅಥವಾ ಒಂದು ಹೆಸರನ್ನು ನೆನ್ಪಿಟ್ಕೊಳ್ಳೋದು ಸುಲಭನೋ ಅಥವಾ ಆ ನಂಬರ್ಗೆ ಅನುಸಾರವಾಗಿ ಒಂದು ಎನ್ಕೋಡ್ ಮಾಡೋದು, ಆ ಎನ್ಕೋಡಿಂಗ್ ಪದ್ಧತಿಯಲ್ಲಿ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ 72 ಮೇಳಕರ್ತ ರಾಗಗಳಿವೆ. ಇವೆಲ್ಲವೂ ಸಂಪೂರ್ಣ ರಾಗ, ಹಾಗೆ ಜನಕ ರಾಗಗಳು. ಈ ರಾಗಗಳನ್ನ ಸುಲಭವಾಗಿ ನಾವು ಹೇಗೆ ಗುರುತಿಸೋದು ಅನ್ನೋದಕ್ಕೆ ಕಟಪಯಾದಿ ಸೂತ್ರದ ಮೊರೆ ಹೋಗ್ತೀವಿ. ಈ ಕಟಪಯಾದಿ ಸೂತ್ರದ ಅನುಸಾರವಾಗಿ ಈ ರಾಗಗಳ ಹೆಸರನ್ನು ಅದೇ ರೀತಿಯಾಗಿ ಮಾರ್ಪಾಡು ಮಾಡಿ ಆ ರಾಗಗಳನ್ನು ಗುರುತಿಸೋಕ್ಕೆ ಸಂಖ್ಯೆಯನ್ನು ಉಪಯೋಗಿಸ್ತಾರೆ. ಆವಾಗ ಅದು ಸುಲಭ ಕೂಡ ಆಗುತ್ತೆ, ಮತ್ತು ಆ ರಾಗಕ್ಕೆ ಇದೇ ಒಂದು ಸಂಖ್ಯೆ ಅನ್ನೋ ಒಂದು ಅದಕ್ಕೆ ಕೋಡ್ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಟಪಯಾದಿ ಸೂತ್ರ ಅಂದರೆ ಏನು ಅಂದರೆ, ಇದು ಫಾರ್ಮುಲಾ, ಒಂದು ಸರಳವಾದ ಫಾರ್ಮುಲಾ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪದ್ಧತಿಯಲ್ಲಿ 72 ಮೇಳಕರ್ತ ರಾಗಗಳಿದೆ ಅಂತ ಹೇಳಿದೆ. ಅದರಲ್ಲಿ ಎರಡು ವಿಭಾಗ ಮಾಡಿದ್ರೆ 36 ಶುದ್ಧ ಮಧ್ಯಮ ರಾಗಗಳು ಬರುತ್ತೆ, ಇನ್ನು 36 ಪ್ರತಿಮಧ್ಯಮ ರಾಗಗಳು ಬರುತ್ತೆ. ಎಲ್ಲವೂ ಸಂಪೂರ್ಣ ರಾಗಗಳು. ಸಂಪೂರ್ಣ ರಾಗಗಳು ಅಂದರೆ ಸ ರಿ ಗ ಮ ಪ ದ ನಿ ಸಪ್ತಸ್ವರಗಳು ಸಹ ಆ ರಾಗದಲ್ಲಿ ಇರ್ತವೆ, ಮತ್ತು ಷಡ್ಜ ಮತ್ತು ಪಂಚಮ ಇವು ಶುದ್ಧ ಸ್ವರಗಳು, ಅಂದರೆ ಇದು ಪ್ರಕೃತಿ ಸ್ವರಗಳು ಅಂತ ಹೇಳ್ತೀವಿ ನಾವು. ಪ್ರಕೃತಿ ಸ್ವರಗಳು, ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಆ ರಿಗಮದ ನಿ ರಿಷಭ ಗಾಂಧಾರ ಮಧ್ಯಮ ದೈವತ ನಿಷಾದಗಳೇನಿವೆ ಅವುಗಳ ವೇರಿಯಂಟ್ಸ್ನೊಂದಿಗೆ ಬಂದು ಈ 72 ರಾಗಗಳನ್ನು ಫಾರ್ಮ್ ಮಾಡ್ಬೋದು. ರೀತಿಯಾಗಿ ನಾವು ಈ ಎನ್ಕೋಡಿಂಗ್ ಸಿಸ್ಟಮ್ ಹೇಗೆ ಇದು ಧೀರಶಂಕರಾಭರಣ ಆಯಿತು ಅಂತ ನೋಡೋಣ. ಕಟಪಯಾದಿ ಸೂತ್ರ ಅಂತ ಹೇಳಿದ್ನಲ್ಲ, ಈ ಕಟಪಯಾದಿ ಸೂತ್ರ ತುಂಬ ಸರಳ. ಕಟಪ ಯ, ಕಟಪ ಯ ಅಂದರೆ ಕಾದಿನವ ಟಾದಿನವ ಪಾದಿ ಪಂಚ ಯಾದ್ಯಷ್ಟ ಅಂತ. ಕಾದಿನವ ಅಂದರೆ ಕಾದಿಂದ 9 ಅಕ್ಷರ, ಟಾದಿನವ ಅಂದರೆ ಟಾದಿಂದ 9 ಅಕ್ಷರ, ಪಾದಿ ಪಂಚ ಅಂದರೆ ಪಾದಿಂದ 5 ಅಕ್ಷರ, ಅಲ್ಲಿಗೆ ಯಾದ್ಯಷ್ಟ ಯಾದಿಂದ 8 ಅಕ್ಷರ. ಈ ರೀತಿಯಾಗಿ ನಾವು ಅಕ್ಷರಗಳನ್ನ ಗುರುತಿಸಿ ನೋಟ್ ಮಾಡ್ಕೊಳ್ತಾ ಹೋಗೋದು. ಆಮೇಲೆ ಈ ಶಂಕರಾಭರಣ ರಾಗಕ್ಕೆ ಈಗ ನಾವು ತಗೊಂಡ್ರೆ, ಶಂಕರಾಭರಣದಲ್ಲಿ ಹೆಸರು ಧೀರ ಶಂಕರಾಭರಣ ಅಂತ ಹೇಳಿದೆ. ಅಲ್ಲಿಗೆ ಕಾದಿನವ ಟಾದಿನವ ಅಂತ ಬಂದಾಗ ಧ ಯಾವುದು ಬಂತು, ಕಾದಿನವ, ಕಾದಿಂದ 9, ಟಾದಿನವ, ಟಾದಿಂದ 9 ತಗೊಂಡ್ರೆ ಟಾ ಠ ಡ ಢ ಡ ಟಾ ಆದಮೇಲೆ ತ ತ ದ ಧ ಅಂತ ಬಂತು. ಅಲ್ಲಿಗೆ ಟಾದಿಂದ 9 ಅಕ್ಷರ ಏನು ಬಂತು, ಮಹಾಪ್ರಾಣ ದ ಅಂದರೆ ಧ, ಅಲ್ಲಿಗೆ ಧಾಗೆ 9 ಅಂತ ಬರ್ಕೋಬೇಕು. ಹಾಗೆ ಧೀರ ಶಂಕರಾಭರಣ ಅಂತ ಹೇಳಿದಲ್ವಾ, ರ ರ ಅಂತ ಅಂದರೆ ಯಾದ್ಯಷ್ಟಕ್ಕೂ ಹೋಯಿತು, ಅಲ್ಲಿ ಯಾದ್ಯಷ್ಟಕ್ಕೆ ಯಾರ ಅಂದರೆ 2 ಅಕ್ಷರ, 9 ಒಂದು ಕಡೆ ಬರ್ಕೊಂಡ್ರೆ 2 ಒಂದು ಕಡೆ ಬರ್ಕೊಂಡ್ರೆ ಅಲ್ಲಿಗೆ ಏನಾಯ್ತದೆ, 92 ಅಂತ ಆಯಿತು. ಈ ಕಟಪಯಾದಿ ಸೂತ್ರದ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದರೆ, ನಾವು ಎಡದಿಂದ ಬಲಕ್ಕೆ ಓದೋದಲ್ಲ, ಅದನ್ನು ಬಲದಿಂದ ಎಡಕ್ಕೆ ಓದಬೇಕು. ಹಾಗೆ ಓದಿದಾಗ 92 ತಿರುಗಿಸಿ ಓದಿದಾಗ ಏನಾಯಿತು, 29 ಆಯಿತು. ಅಲ್ಲಿಗೆ ಈ ಶಂಕರಾಭರಣ ರಾಗಕ್ಕೆ ಎನ್ಕೋಡಿಂಗ್ ಏನು ಅಂದರೆ 29 ಮೇಳಕರ್ತ ರಾಗ ಇದು, ಇದರ ಹೆಸರು ಧೀರ ಶಂಕರಾಭರಣ ಅಂತ. ಅದೇ ರೀತಿಯಾಗಿ ನೀವು ಕಲ್ಯಾಣಿ ರಾಗವನ್ನು ತಗೊಂಡ್ರೆ, ಕಲ್ಯಾಣಿ ರಾಗವನ್ನು ಈ ಸೂತ್ರದ ಅನುಸಾರ ನಾವು ಎನ್ಕೋಡ್ ಮಾಡಿದಾಗ ಇದರ ಹೆಸರು ಮೇಚ ಕಲ್ಯಾಣಿ ಅಂತ ಹೇಳಿ. ಮೇಚ ಕಲ್ಯಾಣಿ ಅಂದರೆ ಇದು ಎಷ್ಟನೇ ಮೇಳಕರ್ತ ಬರುತ್ತೆ ನೋಡೋಣ. ಈಗ ಮೇಚ ಕಲ್ಯಾಣಿ, ಮೇ ಮ ಪ ಪ ಭ ಪ ಫ ಬ ಭ ಮ ಅಂದರೆ 5 ಅಂತ ಬರ್ಕೋತೀರ, ಆಯಿತಾ. ಚ ಮೇಚ ಅಂದರೆ ಕ ಖ ಗ ಘ ಗ ಚ, ಅಲ್ಲಿಗೆ 6 ಅಕ್ಷರ, 5 6 ಅಂತ ಬರ್ಕೊಂಡ್ರೆ 56 ಅಂತ ಬಂತು. ಆದರೆ ನಾವು ಈ ಸೂತ್ರದ ಅನುಸಾರ ನಾವು ಎಡದಿಂದ ಬಲಕ್ಕೆ ಓದೋದಲ್ಲ, ಬಲದಿಂದ ಎಡಕ್ಕೆ ಓದಬೇಕು. 56 ಇದ್ದಿದ್ದು 65 ಆಯಿತು. ಅಲ್ಲಿಗೆ
ಈ ಕಲ್ಯಾಣಿ ರಾಗದ ಸಂಖ್ಯೆ ಮೇಳಕರ್ತ ಸಂಖ್ಯೆ ಎಷ್ಟಾಯಿತು? 65ನೇ ಮೇಳಕರ್ತ ರಾಗ. ಅದೇ ರೀತಿಯಾಗಿ ನಾವು ಮಾಯಾಮಾಳವಗೌಳ ರಾಗ ನೋಡೋಣ. ಎಲ್ಲರಿಗೂ ಗೊತ್ತಿರುವಂಥ ಮಾಯಾಮಾಳವಗೌಳ ರಾಗ ಎಷ್ಟನೇ ಮೇಳಕರ್ತ ಬರುತ್ತೆ ನೀವೇ ಗುರುತು ಹಾಕ್ಕೊಳ್ಳಿ. ಈಗ ನಾನು ಹೇಳ್ತಾ ಹೋಗ್ತೇನೆ. ಮಾಯಾ ಅಂತ ಬಂತು ಸ್ಟಾರ್ಟಿಂಗ್ ಎರಡು ಅಕ್ಷರ. ಮಾಯಾ ಅಂತ ಅಂದರೆ ಮಾ ಪ ಫ ಬ ಭ ಮ ಅಂದರೆ 5ನೇ ಅಕ್ಷರ ಮ. ಯಾ ಯಾ ಅಂದರೆ ಯಾದ್ಯಷ್ಟ, ಅದರಲ್ಲಿ ಮೊದಲನೇ ಅಕ್ಷರ ಯಾನೇ ಮೊದಲನೇ ಅಕ್ಷರ. ಅಲ್ಲಿಗೆ ನೀವು 5-1 ಅಂತ ಬರ್ಕೊಂಡ್ರಿ. 5-1 ಅಂತ ಬರ್ಕೊಂಡು ನಾವು ಉಲ್ಟಾ ಮಾಡಿದಾಗ ಏನಾಯಿತು? ಬಲದಿಂದ ಎಡಕ್ಕೆ ಹೋದಾಗ 15 ಅಂತಾಯಿತು. ಅಲ್ಲಿಗೆ ಮಾಯಾಮಾಳವಗೌಳ 15ನೇ ಮೇಳಕರ್ತರಾಗ ಅಂತ ಹೇಳಿ. ಈ ರೀತಿಯಾಗಿ ಸಂಖ್ಯೆಗಳಿಂದ ರಾಗಗಳನ್ನು ಗುರುತಿಸಿ ಅದರ ಒಂದು ಗುರುತನ್ನು ಸುಲಭವಾಗಿ ನೆನಪಿಟ್ಕೊಳ್ಳುವಂತೆ ಮಾಡುವಂಥ ಈ ಸೂತ್ರವೇ ಕಟಪಯಾದಿ ಸೂತ್ರ. ಫಾರ್ ಎಕ್ಸಾಂಪಲ್, ನಾವು ಇದನ್ನು ಎಲ್ಲದಕ್ಕೂ ಅಳವಡಿಸ್ಕೊಂಡು ಹೇಳ್ಬೋದು. ನಮ್ಮ ದೇಶಕ್ಕೆ ಭಾರತ ಜಯ ಅಂತ ಹೇಳಿ ಹೆಸರು ನಮ್ಮ ಭಾರತ ದೇಶಕ್ಕೆ. ಮಹಾಭಾರತಕ್ಕೂ ಕೂಡ ಜಯ ಅನ್ನೋ ಒಂದು ಹೆಸರಿದೆ. ಜಯ ಅನ್ನೋದನ್ನು ಇದೇ ರೀತಿಯಾಗಿ ಸೂತ್ರಕ್ಕೆ ಅಳವಡಿಸಿದರೆ ನೀವು ಗಮನಿಸಬಹುದು, ಜಯ ಅನ್ನೋದು ಎಲ್ಲಿಗೆ ಬರುತ್ತೆ? ಕ ಖ ಗ ಘ ಂಗ ಚ ಚ ಜ, ಅಲ್ಲಿಗೆ ಎಷ್ಟಾಯಿತು? 8ನೇ ಅಕ್ಷರ ಯಾವುದು? ಜ. ಯಾ ಯಾದ್ಯಷ್ಟಾದಲ್ಲಿ ಮೊದಲನೇದು 1, ಅಲ್ಲಿಗೆ ತಿರ್ಗಾ ನೋಡಿದಾಗ 18 ಅಂತ ಆಯಿತು. ನೀವು ಗಮನಿಸಿದರೆ ಜಯ ಭಾರತ ಮಹಾಭಾರತದಲ್ಲಿ 18 ಅಧ್ಯಾಯಗಳಿದ್ದಾವೆ. 18 ಪರ್ವಗಳಿದ್ದಾವೆ ಭಗವದ್ಗೀತೆಯಲ್ಲಿ. 18 ಅಧ್ಯಾಯಗಳಿದ್ದಾವೆ, ಅಲ್ಲಿಗೆ ಇದರ ಕೋಡ್ 18 ಅಂತಾಯಿತು. ಇದು ಸರಳವಾದ ಕಟಪಯಾದಿ ಸೂತ್ರ.